ಚಕೋತ ಇದು ದೊಡ್ಡ ವೆರೈಟಿ, ಸ್ಪೆಷಲ್ ವೆರೈಟಿ. ಒಂದು ದೊಡ್ಡ ಚಕೋತ ಮನೆ ಇದ್ರೆ ಚಂದ ಅಲ್ಲ ನೋಡ್ಲಿಕ್ಕೆ. ಮನೆ ಸುತ್ತ ಒಳ್ಳೆ ಒಂದು 20 ಜಾತಿ ಅಂತ ಹಣ್ಣು ಗಿಡಗಳನ್ನ ನಾನು ನೋಡಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಆಮೇಲೆ ಹಣ್ಣುಗಳು ಕೂಡ ನೀವು ತಿನ್ನೋದಲ್ಲದೆ ಪಕ್ಷಿಗಳಿಗೂ ಕೂಡ ಒಂದು ಕೊಡೋದು ನಿಮಗೆ ತುಂಬ ಇಷ್ಟ ಅಂತ ಹೇಳಿದ್ರು ಅಮ್ಮವರು. ನಾವು ಅದನ್ನು ಓಡಿಸೋದಿಲ್ಲ. ಪಕ್ಷಿಗಳಿಗೋಸ್ಕರ ನೀವು ಏನೆಲ್ಲ ಮಾಡಿದ್ರೆ ಕುಡಿಲಿಕ್ಕೆ ನೀರು, ಸೊ ಅದಕ್ಕೆ ಆಹಾರ ಸ್ವಲ್ಪ ಅಕ್ಕಿ ಹಾಕ್ತೇವೆ ಬೆಳಿಗ್ಗೆ ಯಾವಾಗಲೂ. ಈ ಹಣ್ಣುಗಳೆಲ್ಲ ಇದೆ ತೋಟದ ಫುಲ್ ಹಾಕಿದ್ರೆ ಮನೆ ಹತ್ರ ಮನೆ ಹತ್ರ ಮಾತ್ರ ಮನೆ ಹತ್ರ ಮಾತ್ರ ತೋಟದಲ್ಲಿ ಎಲ್ಲಿ ಸಿಗ್ತದೆ? ಒಂದು ಆಳುಗಳು ತಗೊಂಡು ಹೋಗ್ತಾರೆ. ಇಲ್ಲಾಂದ್ರೆ ನಾವು ಇದು ಇದು ಮಣ್ಣಿನಲ್ಲಿ ಪೈಪ್ದು ಅಂಶ ಇದೆ, ಕ್ಯಾಪಿಲರಿ ಅಂತ ಹೇಳುತ್ತೆ. ಮೇಲೆ ಮಣ್ಣಿಂದ ಮಣ್ಣಿನ ಒಳಗೆ ಕ್ಯಾಪಿಲರಿ ಹೋಗ್ತದೆ, ಕೆಳಗೆ ನೀರಿರ್ತದೆ. ಆ ನೀರನ್ನು ಈ ಪೈಪ್ ಕ್ಯಾಪಿಲರೀಸ್ ರೂಟ್ ಹಳ್ಕೊಂಡು ಬರ್ತದೆ, ಇಲ್ಲಿ ಗಿಡಕ್ಕೆ ಕೊಡ್ತದೆ. ಇದು ಇಲ್ಲದೋದ್ರೆ ಏನಾಗ್ತದೆ, ಇದು ಆವಿಯಾಗುತ್ತದೆ. ನೀವು ಇದು ಮಾಡಿದರೆ ಮಲ್ಚ್ ಮಾಡಿದರೆ ಆವಿಯಾಗಿ ಬಂದ ನೀರು ಮೇಲೆ ಬಂದಿದ್ದು ಅಲ್ಲೇ ನಿಂತುಕೊಳ್ತದೆ, ಅಲ್ಲೇ ನಿಂತುಕೊಂಡು ಗಿಡಕ್ಕೆ ಸಿಗ್ತದೆ. ಅದಕ್ಕೆ ನೀವು ಹೀಗೆ ತುಂಬ ಸೊಪ್ಪಾಕಿ ಸ್ವಲ್ಪ ಮಾಡಿಬಿಟ್ಟು ಸೊಪ್ಪು ಹಾಕ್ಬಿಟ್ರೆ ನೀರು ಹಾಕಿದರೆ ಒಂದು ವಾರ ಹಿಡ್ಕೊಳ್ತದೆ, ತುಂಬ ಹಿಡಿತದೆ. ಆದರೆ ಇಷ್ಟು ಚಿಕ್ಕ ಗಿಡದಲ್ಲಿ ನಾವು ತುಂಬ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ನಾನು 3 ಬಿಟ್ಟುಕೊಂಡಿದ್ದೇನೆ, 4-5 ಇತ್ತು ತೆಗೆದು ಒಂದು 3 ಬಿಟ್ಟುಕೊಂಡಿದ್ದೇನೆ. ಅಲ್ಲಿ ಗಿಡ ಸಿಕ್ಕದು ತಾಳ್ಲಿಕ್ಕೆ ಆಗೋದಿಲ್ಲ, ತಾಳ್ಲಿಕ್ಕೆ ಆಗೋದಿಲ್ಲ, ಸಫರ್ ಆಗ್ತದೆ. ಈಗಲೇ ನೋಡಿ ಎಲ್ಲೂಶ್ ಆಗ್ತಾ ಉಂಟು. ಹೂವೆಲ್ಲ ತೆಗ್ದಾಕ್ ಬಿಡ್ಬೇಕು ಸ್ವಲ್ಪ, ಒಂದು ಎಷ್ಟೋ ಒಂದು 3 ಇಟ್ಕೊಂಡು ಬಾಕಿ ತೆಗ್ದಾಕ್ಬಿಡು. ಆಗ ಗಿಡ ಹೆಲ್ತ್ ಮೇಂಟೈನ್ ಮಾಡ್ತೀವಿ.